ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋ ವಿಷಯ ಏನಂದರೆ, ಥಂಬ್ನೈಲ್ ನೋಡಿ ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ. ಸೊ ನನ್ನ ಯೂಟ್ಯೂಬ್ ಚಾನೆಲ್ ಬಂದುಬಿಟ್ಟು 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆಗಿದೆ. ಸೊ ತುಂಬಾ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ನಾನು ಮುಂದೆ ಹೋಗ್ತೀನಿ, ನಾನು ಅರ್ನ್ ಮಾಡ್ತೀನಿ ಅಂತ. ಸೊ ಆಲ್ರೆಡಿ ಮಾನಿಟೈಸ್ ಆಗಿ 1.5-2 months ಆಯಿತು, ಬಟ್ ನನಗೆ ವೀಡಿಯೋ ಮಾಡೋದಕ್ಕೆ ಟೈಮೇ ಆಗಿದ್ದಿಲ್ಲ. ಹಾಗಾಗಿ ಇವತ್ತು ಗೌರಿ ಗಣೇಶದ ಹಬ್ಬ, ಹಾಗೆ ಟೀಚರ್ಸ್ ಡೇ ಎಲ್ಲ ಇರೋದ್ರಿಂದ 4 days ಲೀವ್ ಸಿಕ್ಕಿತ್ತು. ಹಾಗಾಗಿ ವ್ಲಾಗ್ ಮಾಡೋಣ ಒಂದು ಅಂತೇಳಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅದರ್ವೈಸ್ ಸ್ಕೂಲಿಗೆ ಹೋಗೋದಿರ್ತಾ ಇತ್ತು, ನಿಮ್ಗೆಲ್ರಿಗೂ ಗೊತ್ತಿದೆ, ಇಂಟರ್ನ್ಶಿಪ್ ಹಾಕಿರೋದ್ರಿಂದ ನನಗೆ ಟೈಮ್ ಸಿಗ್ತಾ ಇಲ್ಲ ವ್ಲಾಗ್ಸ್ ಮಾಡೋದಕ್ಕೆ. ಹಾಗಾಗಿ ನಾನು ವೀಕ್ಲಿ 1 or 2 ವ್ಲಾಗ್ಸ್ನ ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಮುಂಚೆ ಅಂದರೆ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಯಾ, ಯೂಟ್ಯೂಬ್ ಮಾನಿಟೈಸೇಷನ್ ಹೇಗಾಯಿತು ಅಂತ ತಿಳ್ಕೊಳೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನೆಲ್ನ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ಸೊ 1 ವರ್ಷದ ಹಿಂದೆ ಆ್ಯಕ್ಚುಲಿ ನಾನಿನ್ನ BEd ಗೆ ಜಾಯ್ನ್ ಆಗಿದ್ದೆ ಜಸ್ಟ್ ಅವಾಗ. ಸೊ ಕಾಲೇಜೆಲ್ಲ ಅಷ್ಟೇನು ಇದ್ದಿದ್ದಿಲ್ಲ. ನಾನೇನು ಮಾಡಿದೆ, ಸೊ ನಾನೇನು ಮಾಡಿದೆ, ಮನೇಲೇ ಇದ್ದಿದ್ದು ತುಂಬಾ ಬೋರ್ ಆಗ್ತಾ ಇತ್ತು. ಸುಮ್ಮನೆ ಊಟ ಮಾಡು, ಏನೋ ಕೆಲಸ ಮಾಡ್ಕೋ, ಮಲ್ಕೋ, ಓದ್ಕೋ, ಬರೀ ಇದೇ ಆಗಿತ್ತು ನನ್ನ ಒಂದು ಜರ್ನಿ. ಹಾಗಾಗಿ ನಾನೇನು ಮಾಡಿದೆ, ನಾನು ಏನಾದರೂ ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕಲ್ಲ, ಈಗಂತೂ ಜಾಬಿಗೆ ಹೋಗೋದಕ್ಕಾಗಲ್ಲ, ಬಿಕಾಸ್ BEd ಜಾಯ್ನ್ ಆಗಿದ್ದೀನಿ. ಸೊ BEd ಮುಗಿಬೇಕು, ಆಮೇಲೆ ಜಾಬಿಗೆ ಹೋಗಬೇಕು. ಸೊ ಏನಾದರೂ ಒಂದು ಅರ್ನಿಂಗ್ ನಂದೆ ಅಂತ ಸ್ಟಾರ್ಟ್ ಮಾಡಬೇಕಲ್ಲ ಅಂತೇಳಿ, ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇರ್ತಿದ್ದೆ ಯಾವಾಗ್ಲೂ. ಸೊ ನಾವು ಈ ರೀತಿ ಅರ್ನ್ ಮಾಡ್ತಾ ಇದ್ದೀವಿ, ಸೊ ಎಲ್ಲ ಸಕ್ಸಸ್ಫುಲ್ ಸ್ಟೋರೀಸ್ ಎಲ್ಲ ನೋಡಿ ನಾನು ಯಾಕೆ ಟ್ರೈ ಮಾಡಬಾರ್ದು ಯೂಟ್ಯೂಬ್ ಚಾನೆಲ್ನ ಅಂತೇಳಿ ನನಗೂ ಒಂದು ಮೋಟಿವೇಶನ್ ಬಂತು. ಸೊ ಹಾಗಾಗಿ ನಾನು ಓಕೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ನಾನು ಡಿಸೈಡ್ ಆದೆ. ಡಿಸೈಡ್ ಆಗಿ ಒಂದು ಸ್ವಲ್ಪ ದಿನ ಬಿಟ್ಟು ಮನೇಲಿ ಕೇಳಿದೆ, ಏ ಅದೆಲ್ಲ ಏನು ಬಿಡು, ಅದೆಲ್ಲ ಏನು ಮಾಡ್ತೀಯಾ ಅಂತೇಳಿ ಅಂದರು. ನಮ್ಮ ಅಪ್ಪ ಅಮ್ಮನೇ ಆಗಲಿ, ನನ್ನ ಹಸ್ಬೆಂಡಿಂಗ್ ಕೇಳಿದೆ, ಏನು ಮಾಡ್ತೀಯ ಬಿಡು ಅದೆಲ್ಲ ಅಂತ ಅಂದರು. ಯಾಕೆ ಮನೇಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತೇಳಿ ನನಗೆ ತುಂಬಾ ಸಿಟ್ಟು ಬರ್ತಾ ಇತ್ತು ಆ ಟೈಮಲ್ಲಿ. ಯಾಕೆ ಹಿಂಗಂತಾರೆ, ಇಲ್ಲೆಲ್ಲ ವರ್ಕೌಟ್ ಆಗಲ್ಲ, ಹಳ್ಳಿಯಲ್ಲೆಲ್ಲ ಸುಮ್ಮನೆ ಯಾಕೆ ಸ್ಟಾರ್ಟ್ ಮಾಡ್ತೀವಿ, ಇಲ್ಲೆಲ್ಲ ಯಾರೂ ಸ್ಟಾರ್ಟ್ ಮಾಡಿಲ್ಲ. ಆ್ಯಕ್ಚುಲಿ ನಮ್ಮೂರಲ್ಲಿ ಒಬ್ಬರೂ ಯೂಟ್ಯೂಬರ್ ಇಲ್ಲ, ಅಕ್ಕಪಕ್ಕ ದೂರಲ್ಲೂ ಯೂಟ್ಯೂಬರ್ಗಳು ಯಾರೂ ಇಲ್ಲ. ಸೊ ಯಾಕೆ ಸ್ಟಾರ್ಟ್ ಮಾಡ್ತೀಯ ಬಿಡು ಅಂತೇಳಿ ಹೇಳಿದರು. ಸೊ ಇಲ್ಲ, ನನಗೆ ಮನೇಲಿ ಬೋರ್ ಆಗ್ತಾ ಇದೆ, ನನಗೆ ಆ ಒಂದು ಐಡಿಯಾ ಇದೆ ಹೇಗೆ ಶೂಟ್ ಮಾಡೋದು, ಎಡಿಟ್ ಮಾಡೋದು ಅಂತೇಳಿ, ನಾನು ಮಾಡ್ತೀನಿ, 100% ಕಾನ್ಫಿಡೆನ್ಸ್ ಇದೆ, ನನ್ನ ಟ್ಯಾಲೆಂಟ್ ಇದೆ. ಸೊ ಅಂತೇಳಿ ಮಾಡ್ತೀನಿ ಅಂತ ಹೇಳಿದೆ. ಸೊ ಆಮೇಲೆ ಮನೇಲಿ ಸರಿ ಆಯಿತು ಮಾಡು ಅಂತ ನಮ್ಮಅಮ್ಮ ಒಪ್ಪಿಗೆ ಕೊಟ್ಟರು, ಆಮೇಲೆ ನಮ್ಮ ಡ್ಯಾಡಿನ ಒಪ್ಪಿಗೆ ಕೊಟ್ಟರು, ಆಮೇಲೆ ನನ್ನ ಹಸ್ಬೆಂಡು ಸಪೋರ್ಟ್ ಮಾಡಿದರು, ಆಯಿತು ಮಾಡು ಅದೇನು ಮಾಡ್ತೀಯೋ ಸಪೋರ್ಟ್ ಮಾಡ್ತೀನಿ ಅಂತೇಳಿ. ಕೊನೆಗೂ ನೆಕ್ಸ್ಟ್ ಡೇ ನಂದು ಎಕ್ಸಾಮ್ ಇತ್ತು, ಆ್ಯಕ್ಚುಲಿ ಫಸ್ಟ್ ಸೆಮ್ಮಿಂದು BEd. ನಾನು ಅದು ತುಂಬ ಕ್ರೇಜ್ ಇತ್ತು, ಓ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ನಾನು ವೀಡಿಯೋಸ್ ಮಾಡಬೇಕು ಅಂತ ತುಂಬ ಪೀಕ್ ಲೆವೆಲಲ್ಲಿ ಇತ್ತು ಅಂತಲೇ ಹೇಳ್ಬೋದು ನನಗೆ ಇಂಟ್ರೆಸ್ಟು. ಸೊ ಫಸ್ಟ್ ಇಂಟ್ರಡಕ್ಷನ್ ವೀಡಿಯೋ ನನಗೆ ಒಬ್ಬಳಿಗೆ ಮಾಡೋದಕ್ಕೆ ಒಂಥರ ಶೈ ಫೀಲ್ ಆಗ್ತಾ ಇತ್ತು. ಸೊ ನನ್ನ ಹಸ್ಬೆಂಡು ಬಂದರು, ಇಂಟ್ರಡಕ್ಷನ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನೂ ಅಷ್ಟೇನು ಗೊತ್ತಿದ್ದಿಲ್ಲ, ಬಟ್ ರೂಲ್ಸ್ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೆ. ಆಮೇಲೆ ವೀಡಿಯೋ ಮಾಡಿದ್ವಿ ಶೂಟು. ಏನು ನನ್ನ ಹತ್ರ ಅವಾಗ ಟ್ರೈಪೋಡು, ಮೈಕು ಏನೂ ತೊಗೊಂಡಿದ್ದಿಲ್ಲ, ನಾರ್ಮಲ್ ನನ್ನ ಮೊಬೈಲಲ್ಲೇ ಸ್ಟಾರ್ಟ್ ಮಾಡಿದ್ದು. ಅವಾಗ ನಮಗೆ ನೆಟ್ಟು ಮಾತಾಡೋಕ್ಕೆ ಬರ್ತಾ ಇದ್ದಿಲ್ಲ, ನನ್ನ ಹಸ್ಬೆಂಡ್ ಚೆನ್ನಾಗಿ ಮಾತಾಡೋರು, ನನಗಂತೂ ಮಾತಾಡೋಕ್ಕೆ ಬರ್ತಾ ಇದ್ದಿದ್ದಿಲ್ಲ. ನಾನು ಇಂಟ್ರಡಕ್ಷನ್ ವೀಡಿಯೋ ನೋಡಿದರೆ ನಿಮ್ಗೆ ಎಲ್ರಿಗೂ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತೇಳಿ. ಹಾಗೆ ಇಂಟ್ರಡಕ್ಷನ್ ವೀಡಿಯೋ ಮಾಡಿದ್ವಿ, ಇಂಟ್ರಡಕ್ಷನ್ ವೀಡಿಯೋ ಮಾಡಿ ಸ್ಟೇಟಸ್ಗೆ ಹಾಕಿದ್ವಿ, ಅಪ್ಲೋಡ್ ಮಾಡಿ ತುಂಬಾ ರೆಸ್ಪಾನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಹಸ್ಬೆಂಡ್ ಫ್ರೆಂಡ್ಸು, ನಮ್ಮ ಮಮ್ಮಿ ಸ್ಟೂಡೆಂಟ್ಸು, ನಮ್ಮ ಮಮ್ಮಿ ಕೊಲೀಗ್ಸು, ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಒಂದೇ ದಿನದಲ್ಲಿ ನಂದು 250-300 ಸಬ್ಸ್ಕ್ರೈಬರ್ಸಿನ ಕಂಪ್ಲೀಟ್ ಆಯಿತು. ಓ ವಾ, ಓಕೆ, ವರ್ಕೌಟ್ ಆಗ್ತಾ ಇದೆ ಅಂತೇಳಿ. ಆ್ಯಂಡ್ 2K ಎಬೋನೇ ವ್ಯೂಸ್ ಹೋಯಿತು, ಓಕೆ ಚೆನ್ನಾಗಾಗ್ತಾಯಿದೆ, ನಂದು ಬೇಗ ಕ್ಲಿಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ನನ್ನ ಹಸ್ಬೆಂಡು, ನಮ್ಮ ಮಮ್ಮಿ, ಆಮೇಲೆ ನನ್ನ ಫ್ರೆಂಡ್ಸು ತುಂಬ ಜನ ಸಪೋರ್ಟ್ ಮಾಡಿ ಎಲ್ಲರನ್ನು ಓದ್ ಕಡೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ರು, 1000 ಸಬ್ಸ್ಕ್ರೈಬರ್ಸ್ ಬೇಗ ರೀಚ್ ಆಗಲಿ ಅಂತೇಳಿ.
ಮಾಡಿಸ್ತಾ ಮಾಡಿಸ್ತಾ ಒಂದು 1 ಮಂತ್ ಒಳಗಡೆ ನಂದು 500 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಯಿತು. ಆಮೇಲೆ ಅದ್ರದ್ದೊಂದು ವಿಡಿಯೋ ಮಾಡಿದ್ವಿ. ಆಮೇಲೆ ಏನಾಯಿತು, ನಂದು ಕ್ಯಾಮರಾ ಬಂದುಬಿಟ್ಟು ಅಷ್ಟೊಂದು ಏನು ಕ್ಲಾರಿಟಿ ಇಲ್ಲ. ಹಾಗೆ ಎಷ್ಟೇ ಕಂಟೆಂಟ್ ಇಟ್ಕೊಂಡು ನಾನು ಎಷ್ಟು ಕಷ್ಟಪಟ್ಟು ವಿಡಿಯೋಸ್ ಎಲ್ಲ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ, ಬಟ್ ಆದರೂ ವ್ಯೂಸು ಬರ್ತಾನೇ ಇದ್ದಿದ್ದಿಲ್ಲ. ವ್ಯೂಸ್ ಅಂತೂ ತುಂಬಾ ಕಡಿಮೆ ಆಗೋಯಿತು. 200, 250, 300, 400, 500 ಇಷ್ಟಿಷ್ಟೇ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಮಗೆ ಒಂಥರ ಫುಲ್ ಡಿಪ್ರೆಷನ್ ಹೋಗೋ ರೀತಿ ಒಂಥರ ಆಗ್ಬಿಡ್ತು. ಆಮೇಲೆ ಅನ್ಕೊಂಡೆ, ಅಷ್ಟರಲ್ಲಿ ನಂದು ಇಂಟರ್ನ್ಶಿಪ್ಪು ಅದು ಇದು ಕಾಲೇಜ್ ಫ್ರೀ ಇದ್ದಿದ್ದು ಕಾಲೇಜ್ ಸ್ಟ್ರಿಕ್ಟ್ ಆಗೋಯಿತು. ಓಕೆ, ಕಾಲೇಜಿಗೆ ಬರಲೇಬೇಕು, ಆಮೇಲೆ ಇಂಟರ್ನ್ಶಿಪ್ಪು ಮಾಡಲೇಬೇಕು ಅಂತೆಲ್ಲ ಸ್ಟಾರ್ಟ್ ಆಗೋಯಿತು. ಸೊ ಹಾಗಾಗಿ ನಾನೇನು ಮಾಡಿದೆ, ಸ್ವಲ್ಪ ಬ್ರೇಕ್ ತೊಗೊಂಡು ಅವಾಗವಾಗ ವೀಡಿಯೋಸ್ ಹಾಕ್ತಾ ಇದ್ದೆ. ಈ ಕಡೆ ಯೂಟ್ಯೂಬ್ ಆ್ಯಂಡ್ ಈ ಕಡೆ ಕಾಲೇಜ್ ಈ ಕಡೆ ಸ್ಟಡೀಸ್ ಅಂತ ನನಗೆ ಫುಲ್ಲು ಟೆನ್ಷನ್ ಆಗೋಯಿತು. ಆಮೇಲೆ ಓಕೆ, ಯೂಟ್ಯೂಬ್ ಮತ್ತೆ ಸ್ಟಾರ್ಟ್ ಮಾಡೋಣಂತೆ ಬಿಡು, ಹೊಸ ಚಾನಲ್ ಯಾಕೋ ಇದು ವರ್ಕೌಟ್ ಆಗಂಗೆ ಕಾಣಲ್ಲ, ಫಸ್ಟು ನನ್ನ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತೇಳಿ ಎಕ್ಸಾಮ್ ಟೈಮಲ್ಲೆಲ್ಲ ಎಗ್ ಓದ್ಕೊಳ್ಳೋದು ಇದೇ ಮಾಡ್ತಿದ್ದೆ. ಆದರೂ ಒಂದಾದರೂ ವೀಡಿಯೋಸ್ ಹಾಕಬೇಕಲ್ಲ ಅಂತೇಳಿ ಯಾವುದಾದ್ರೂ ಒಂದೊಂದು ವೀಡಿಯೋ ಎಡಿಟ್ ಮಾಡಿ ವೀಕ್ಲಿ 1 or 2 ಅಂತೂ ಹಾಕೇ ಆಗ್ತಿದೆ. ಆಮೇಲೆ ವಾಚವರ್ಸು ಕೂಡ ಯಾಕೋ ರೈಸ್ ಆಗ್ತಾನೆ ಇದ್ದಿದ್ದಿಲ್ಲ. ಆಲ್ಮೋಸ್ಟ್ 2000 ವಾಚವರ್ಸ್ ಆಗಿತ್ತು. ಆಮೇಲೆ ಇನ್ನೇನು ಬಿಟ್ಬಿಡೋಣ ಅಂತೇಳಿ ಡಿಸೈಡ್ ಆದೆ. ಥರ್ಡ್ ಸೆಮ್ ಬಿ ಎಡ್ ಎಕ್ಸಾಮ್ಸ್ ಅದು ಬಂತು. ಸೊ 2 to 3 months ನಾನು ಒಂದು ವೀಡಿಯೋ ಸಹ ಹಾಕಿಲ್ಲ. ನೀವು ನೋಡ್ಬೋದು ನನ್ನ ಚಾನಲಲ್ಲಿ, ಯಾಕೋ ಇಂಟ್ರೆಸ್ಟೇ ಬರ್ತಿದ್ದಿಲ್ಲ, ವ್ಯೂಸೇ ಆಗ್ತಿದ್ದಿಲ್ಲ. ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ಮೊಬೈಲ್ ಹಂಗಿಟ್ಕೊಂಡು ಹಿಂಗಿಟ್ಕೊಂಡು ವೀಡಿಯೋ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಇಷ್ಟು ರಿಸ್ಕ್ ತೊಗೊಂಡು ಥಂಬ್ನೇಲ್ ಮಾಡಿ ಹಾಕಿದ್ರೂ ವ್ಯೂಸೇ ಬರ್ತಾ ಇಲ್ಲ. ಸೊ ಬಿಟ್ಬಿಡೋಣ, ಓಕೆ ಮತ್ತೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಮುಂಚೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿ ಆಮೇಲೆ ಯೂಟ್ಯೂಬ್ ಓಪನ್ ಮಾಡ್ತಾರೆ, ನಾನು ಡೈರೆಕ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಮಿನಿ ಮಿನಿ ವ್ಲಾಗ್ ಸ್ವಲ್ಪ ಸ್ವಲ್ಪ ಹಾಕ್ತಾ ಬಂದೆ, ಬಟ್ ತುಂಬ ಟೈಮ್ ಇದ್ದಿಲ್ಲ ನನಗೆ ಸ್ಟಡೀಸ್ ಇರೋದ್ರಿಂದ. ಆಮೇಲೆ ಓಕೆ ಬೇಡ, ಸ್ವಲ್ಪ ದಿನ ಬಿಟ್ಟು ಫ್ರೀ ಆಗ್ತೀನಿ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆದಮೇಲೆ. ಆಮೇಲೆ ಇನ್ಸ್ಟಾಗ್ರಾಮ್ ಕ್ಲಿಕ್ ಮಾಡಿಕೊಂಡು ಆಮೇಲೆ ಯೂಟ್ಯೂಬ್ ಚಾನಲ್ ಇನ್ನೊಂದು ಹೊಸದು ಓಪನ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಫಸ್ಟಿಗೆ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ಟು ಹಳ್ಳಿ ಜಗತ್ತು ಅಂತೇಳಿ ಇಟ್ಟಿದ್ದೆ. ಇದೇ ಕಾರಣಕ್ಕೆ ನಂದು ರೀಚ್ ಆಗ್ತಾ ಇಲ್ವಾ, ನೇಮ್ ಯಾರಿಗೂ ಅಷ್ಟು ಗೊತ್ತಾಗ್ತಾ ಇಲ್ವಾ ಅಂತೇಳಿ ಅಂದ್ಕೊಂಡೆ. ಮುಂಚೆ ನಾನು ಇರೋದು ಹಳ್ಳಿಯಲ್ಲಿ, ಸೊ ಹಾಗಾಗಿ ಹಳ್ಳಿಯಲ್ಲಿರ್ತಕ್ಕಂಥದ್ದೇ ತೋರಿಸೋಣ ಅಂತೇಳಿ ಆ ನೇಮ್ನ ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡು ಸೆಲೆಕ್ಟ್ ಮಾಡಿದ್ದೆ. ಬಟ್ ಹಳ್ಳಿಯಲ್ಲಿಂದೇ ತೋರಿಸೋಣ ಅಂದರೆ ಎಷ್ಟೂ ಅಂತ ತೋರ್ಸೋಕ್ಕಾಗುತ್ತೆ. ಹಾಗಾಗಿ ಈ ನೇಮ್ಸ್ ಸರಿಯಲ್ಲ, ನನ್ನದೇ ನೇಮ್ ಇಡಬೇಕಾಗಿತ್ತು ನನ್ನ ಚಾನಲ್ಗೆ ಅಂತೇಳಿ ಆಮೇಲೆ ಅನ್ನಿಸ್ತು. ಓಕೆ, ಆಮೇಲೆ ನಾನೇನು ಮಾಡಿದೆ, ಓಕೆ ಚಾನಲ್ ನೇಮ್ ಚೇಂಜ್ ಮಾಡಿಬಿಡೋಣ ಅಂತೇಳಿ ಇಂದು ಯಶು ಕನ್ನಡ ವ್ಲಾಗ್ಸ್ ಅಂತೇಳಿ ಇಟ್ಟೆ. ಇಂದು ಅಂದರೆ ನನ್ನ ಹೆಸರು, ಯಶು ಅಂದರೆ ನನ್ನ ಹಸ್ಬೆಂಡ್ ಹೆಸರು. ಇಂದು ಯಶು ಕನ್ನಡ ವ್ಲಾಗ್ಸ್ ಅಂತ ಚಾನಲ್ ನೇಮ್ ಚೇಂಜ್ ಮಾಡಿದೆ. ಆಮೇಲೆ ನಂದು ಥರ್ಡ್ ಸೆಮ್ ಬಿ ಎಡ್ ಎಕ್ಸಾಮು ತುಂಬಾ ಟಫ್ ಇತ್ತು, ಒಂದು 5 ಪೇಪರ್ಸ್ ಇತ್ತು ಇತ್ತು. ಸೆಕೆಂಡ್ ಸೆಮ್ಮಲ್ಲಿ 4 ಪೇಪರ್ಸ್ ಇತ್ತು. ಹಾಗಾಗಿ ಥರ್ಡ್ ಸೆಮ್ಮಲ್ಲಿ ನಾನು ಸ್ಕೋರ್ ತುಂಬಾ ಜಾಸ್ತಿ ಮಾಡಬೇಕಂತೇಳಿ ತಲೆ ಕೆಡಿಸ್ಕೊಂಡು 2 months ನಾನು ವಿಡಿಯೋ ಹಾಕೋತಿದ್ದೆ ಬಿಟ್ಬಿಟ್ಟೆ. ಆಮೇಲೆ ಲಾಸ್ಟ್ ಎಕ್ಸಾಮ್ಸಿಗೆ ಸ್ವಲ್ಪ ದಿನ ಗ್ಯಾಪ್ ಇತ್ತು, ನನ್ನ ತಂಗಿ ಬಂದಿದ್ಲು. ಸೊ ಹಾಗಾಗಿ ಅವಳು ಬಿ ಎಡ್ ಜಾಯ್ನ್ ಆಗಿರೋದ್ರಿಂದ ಅವಳದು ಎಕ್ಸಾಮ್ಸ್ ಇತ್ತು, ಅವಳು ಬಂದಿದ್ಲು. ಸೊ ನಾವು ಜ್ಯುವೆಲರಿ ಪರ್ಚೇಸಿಗೆ ಅಂತೇಳಿ ಹೋಗಿದ್ವಿ. ಅವತ್ತು ವಿಡಿಯೋ ಮಾಡೋದಕ್ಕೆ ಇಷ್ಟ ಇದ್ದಿಲ್ಲ. ನಮ್ಮ ತಂಗಿ ಏನಂದು, ಅಕ್ಕ ಇರಲಿ ಒಂದೊಂದೇ ಹಾಕಿ, ಇನ್ನು 1 year ಕಂಪ್ಲೀಟ್ ಆಗಿಲ್ಲ, ನೀನು ಆರಾಮ ಮಾನಿಟೈಸ್ ಆಗುತ್ತೆ. ಆಲ್ರೆಡಿ 2000 ಅಬೌವ್ ವಾಚವರ್ಸ್ ಆಗಿದೆ, 800 ಏನೋ ಸಬ್ಸ್ಕ್ರೈಬರ್ಸ್ ಆಗಿತ್ತು. ಸೊ 1000 ಸಬ್ಸ್ಕ್ರೈಬರ್ಸ್ ಅಲ್ಲ, 500 ಸಬ್ಸ್ಕ್ರೈಬರ್ಸ್ ಮತ್ತು 3000 ವಾಚವರ್ಸ್ ಕಂಪ್ಲೀಟ್ ಆದರೆ ಮಾನಿಟೈಸೇಷನ್ ಆನ್ ಆಗುತ್ತೆ, ಮಾಡೆ ಅಂತ ಹೇಳಿದ್ದು. ಸೊ ನಾನು ಓಕೆ ಅಂತೇಳಿ ಒಂದು 10 minutes ಅಷ್ಟೇ, ಅದು ಜಾಸ್ತಿ ವೀಡಿಯೋಸ್ ಮಾಡಿಲ್ಲ. ಅವತ್ತು ಗೋಲ್ಡ್ ಜ್ಯುವೆಲರಿ ವ್ಲಾಗ್ ಅಂತೇಳಿ ನಮ್ಮ ಮಮ್ಮಿಗೆ ನಮ್ಮ ಡ್ಯಾಡಿ ಗಿಫ್ಟ್ ಕೊಡ್ತಾ ಇದ್ದರು ಬರ್ಡೇಗೆ. ಸೊ ಜ್ಯುವೆಲರಿ ತೊಗೊಳ್ಳೋಣ ಅಂತೇಳಿ ಹೋಗ್ತಾ ಇದ್ವಿ. ಅದ್ರದ್ದು ಒಂದು ವ್ಲಾಗ್ ಮಾಡಿದೆ, ಜಸ್ಟ್ ಸ್ವಲ್ಪ ಅಷ್ಟೇ ಟೈಮ್ ಇತ್ತು ಅಂದರೆ 10 minutes. ಬಟ್ ಆ ವೀಡಿಯೋ ರೀಚ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಓಕೆ ಏನೋ ಒಳ್ಳೆಯದು ಕಾಣಿಸ್ತಾ ಇದೆ ಅಂತೇಳಿ ಓಕೆ ಕಂಟಿನ್ಯೂ ಮಾಡೋಣ ಯೂಟ್ಯೂಬ್ ಚಾನಲ್ನ, ಬಿಡೋದು ಬೇಡ ಅಂತ ಅಂದ್ಕೊಂಡೆ. ಆಮೇಲೆ 2500 ಆಯಿತು. ಆಮೇಲೆ ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ನಂದು ಹಿಟ್ ಆಗ್ತಾ ಹೋಯಿತು. ಓಕೆ ಅಂತೇಳಿ ನಾನು ಕಂಟಿನ್ಯೂ ಮಾಡಿದೆ. ಆಮೇಲೆ ಮಾನಿಟೈಸೇಷನ್ ಆನ್ ಆಯಿತು, 3000 ವಾಚವರ್ಸು ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಸೊ 1000 ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಿ ಕಂಪ್ಲೀಟ್ ಆಗಿರೋದಕ್ಕೆ ನಾನು ಕೇಕ್ ಅದೇ ರೀತಿ ಯೂಟ್ಯೂಬಿಂದ ಮಾಡಿಸಿ ಅದ್ರದ್ದು ಒಂದು ವ್ಲಾಗ್ ಮಾಡಿ ಹಾಕಿದೆ. ಸೊ ಆಮೇಲೆ ಮಾನಿಟೈಸೇಷನ್ ಆನ್ ಆಗಿರೋದನ್ನು ನಾನು ವಿಡಿಯೋ ಮಾಡಲಿಲ್ಲ, ಬಿಕಾಸ್ 3000 ವಾಚವರ್ಸ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆನ್ ಆಗಿತ್ತು. ಬಟ್ 4000 ವಾಚವರ್ಸ್ ಕಂಪ್ಲೀಟ್ ಆದಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ
ಆಮೇಲೆ ಇನ್ನೊಂದು ವಾರಕ್ಕೆ ನಂದು 4,000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗೋಯ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ವಾವ್, ಸೂಪರ್ ಅಂತ ಹೇಳಿ. 1 ಇಯರ್ ಒಳಗಡೆನೆ, ಇನ್ನು 10 ಮಂತ್ಸ್ ಆಗಿತ್ತು, 10 ಮಂತ್ಸಿಗೆ ನನ್ನ ಚಾನಲ್ಲು ಮಾನಿಟೈಸೇಷನ್ ಕಂಪ್ಲೀಟ್ ಆಯಿತು. ಅದೂ ಸಹ ನಾನು ಮಧ್ಯದಲ್ಲಿ 3 ಮಂತ್ಸ್ ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ಒಂದು 6 to 7 ಮಂತ್ಸಿಗೆ ನಂದು ಮಾನಿಟೈಸೇಷನ್ ಕಂಪ್ಲೀಟ್ ಆಗ್ತಾ ಇತ್ತು. ಬಟ್ ನಾನೇ ನೆಗ್ಲೆಕ್ಟ್ ಮಾಡಿ ಬಿಟ್ಟೆ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ವಿಡಿಯೋ ಮಾನಿಟೈಸೇಷನ್ ಆನ್ ಆಗಿರೋದು ಮಾಡೋಣ ಮಾಡೋಣ ಅನ್ಕೊಂತ ಹಂಗೆ ಡಿಲೇ ಮಾಡ್ಕೊತ ಬಂದೆ. ಅರ್ನಿಂಗು ಸ್ಟಾರ್ಟ್ ಆಗೋಯ್ತು. ಮಾನಿಟೈಸೇಷನ್ ಆದಮೇಲೆ ಆ್ಯಕ್ಚುಲಿ ನಾನು ಒಂದೂ ವಿಡಿಯೋ ಹಾಕಲಿಲ್ಲ, ಬಟ್ ಆಲ್ರೆಡಿ ನನಗೆ $1 ಬಂತು. ಅದೇ ನನ್ನ ಫಸ್ಟ್ ಅರ್ನಿಂಗ್, ಒಂದು ವಿಡಿಯೋ ಹಾಕಲಿಲ್ಲದಂಗೆ $1 ಬಂತು. ಫುಲ್ ಖುಷಿ ಅಂದರೆ ಖುಷಿ. ವಾವ್, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಲ್ಲಪ್ಪ ಅಂತೇಳಿ ಅಷ್ಟು ಖುಷಿ ಅಂದರೆ ಅಷ್ಟು ಖುಷಿ. ನಾನು ಸ್ಕೂಲಲ್ಲಿದ್ದೆ, ಆ್ಯಕ್ಚುಲಿ ನನ್ನ ಕಲೀಗ್ಸ್, ನನ್ನ BEd ಕ್ಲಾಸ್ಮೇಟ್ಸ್ ಬಂದಿರ್ತಾರಲ್ಲ, ನನ್ನ ಫ್ರೆಂಡ್ಸು, ಅವ್ರಿಗೆ ತೋರಿಸಿದೆ ನನ್ನದು ಅರ್ನಿಂಗ್ ಸ್ಟಾರ್ಟ್ ಆಗಿದೆ, $1 ಬಂದಿದೆ ಅಂತೇಳಿ. ಮನೆಗೆ ಬಂದು ನನ್ನ ಹಸ್ಬೆಂಡ್ ಎಲ್ಲರಿಗೂ ತೋರಿಸಿ, ಫುಲ್ ಅಂದರೆ ಫುಲ್ ಖುಷಿ ಆಯಿತು. ಆಮೇಲಿಂದನೂ ಸಹ ಒಂದೊಂದೇ ವೀಡಿಯೋಸು, ಟೈಮ್ ಇಲ್ಲ ಆದ್ರೂ ವಾರಕ್ಕೊಂದು ಹಿಂಗೆ ವೀಡಿಯೋಸ್ ಹಾಕ್ತಾ ಬಂದೆ. ಈಗ ನನ್ನ ಚಾನಲಲ್ಲಿ $6 ಕಂಪ್ಲೀಟ್ ಆಗಿದೆ. $10 ಕಂಪ್ಲೀಟ್ ಆದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂತೇಳಿ ಬರುತ್ತೆ. ಗೂಗಲ್ ಆ್ಯಡ್ಸೆನ್ಸ್ ಪಿನ್ ನಮ್ಮ ಪೋಸ್ಟಿಗೆ ಬರುತ್ತೆ, ಅದನ್ನು ಅದರಲ್ಲಿರೋ ಪಿನ್ ಎಂಟರ್ ಮಾಡಿದರೆ ಮುಗೀತು. ಯೂಟ್ಯೂಬಿಂದ ಎಲ್ಲ ಒಂದು ಸೆಟ್ಟಿಂಗ್ಸ್, ಎಲ್ಲ ಒಂದು ರೂಲ್ಸ್ನೂ ಕೂಡ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಆಮೇಲಿಂದ ಫುಲ್ $100 ಆದಮೇಲೆ ಫಸ್ಟ್ ಪೇಮೆಂಟ್ ಬರುತ್ತೆ. ಸೊ ಫಸ್ಟ್ ಪೇಮೆಂಟ್ ಬರೋದು ಸಹ ಇನ್ನೇನು ಹತ್ರ ಬರ್ತಾ ಇದೆ. ಆಲ್ರೆಡಿ $6 to $7 ಕಂಪ್ಲೀಟ್ ಆಗಿದೆ. ಇನ್ನೇನು ಆ್ಯಡ್ಸೆನ್ಸ್ ಪಿನ್ ಬಂತು ಅಂದರೆ ನೆಕ್ಸ್ಟು $100 ಆದಮೇಲೆ ಫಸ್ಟ್ ಪೇಮೆಂಟ್ ಬರುತ್ತೆ. ನನಗೆ ಪೇಮೆಂಟ್ ಬರೋದು ಇಂಪಾರ್ಟೆಂಟ್ ಅಲ್ಲ, ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಯ್ತಲ್ಲ, ನನಗೆ ಅದೇ ಖುಷಿ. ಬಿಕಾಸ್ 1 ವರ್ಷದೊಳಗಡೆ ಮಾನಿಟೈಸೇಷನ್ ಏನಾದರೂ ಆನ್ ಆಗಿಲ್ಲ ಅಂದಿದ್ದಿದ್ರೆ ಆ ಡೇ ಯಾವಾಗ ವೀಡಿಯೋಸ್ ಹಾಕಿರ್ತಿದ್ವಿ ಅದ್ರದ್ದು ವಾಚ್ ಅವರ್ಸ್ ಎಲ್ಲ ಮೈನಸ್ ಆಗ್ತಾ ಬರ್ತಾ ಇತ್ತು, ಮತ್ತು ನೆಕ್ಸ್ಟ್ ವೀಡಿಯೋಸ್ ಮಾತ್ರ ಪ್ಲಸ್ ಆಗ್ತಾ ಇತ್ತು. ಆ ಯಾವ ಡೇಟಿಗೆ ನಾವು 1 ಇಯರ್ ಬ್ಯಾಕ್ ವೀಡಿಯೋಸ್ ಹಾಕಿರ್ತೀವಿ ಅದ್ರದ್ದು ಎಲ್ಲ ವಾಚ್ ಅವರ್ಸು ಮೈನಸ್ ಆಗ್ತಾ ಬರ್ತಾ ಇತ್ತು. ಸೊ ನಾನು ಇನ್ನೇನು ಬಿಟ್ಟೇ ಬಿಡ್ತಿದ್ದೆ ಅನಿಸುತ್ತೆ. ಸೊ ಆ ದೇವರು ನನ್ನ ಕೈ ಬಿಡಲಿಲ್ಲ, ನಾನು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿರೋದಕ್ಕೆ ನನಗೆ ಈ ಸಕ್ಸಸ್ ಸಿಕ್ತು. ಯೂಟ್ಯೂಬ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ತುಂಬಾ ವೀಡಿಯೋಸ್ ಎಲ್ಲ ಮಾಡಿ ಎಡಿಟ್ ಮಾಡಿ ಹಾಕಿದ್ದಕ್ಕು ಲಾಸ್ಟಿಗೆ ಫೈನಲಿ ದೇವ್ರು ನನ್ನ ಕೈ ಬಿಡಲಿಲ್ಲ. ತುಂಬ ಅನಿಸ್ತಿತ್ತು ಯಾಕಾದರೂ ಸ್ಟಾರ್ಟ್ ಮಾಡಿದ್ದು, ನಮ್ಮೂರಲ್ಲಿ ಅಕ್ಕಪಕ್ಕದ ಹಳ್ಳಿಯಲ್ಲಿ ಯಾರು ಮಾಡಲಿದ್ದು, ನಾನು ಮಾಡೋದಕ್ಕೆ ಹೋಗಿ ಸುಮ್ಮನೆ ಶೇಪ್ ಔಟ್ ಮಾಡಿಸ್ಕೊತೀನೋ, ಎಲ್ಲರೂ ಕೇಳಿದರೆ ಏನಪ್ಪ ಹೇಳೋದು. ಅಪ್ಪ ಅಮ್ಮ, ನನ್ನ ಹಸ್ಬೆಂಡ್ ಬಗ್ಗೆ ನನಗೆ ಅಷ್ಟು ಚಿಂತೆ ಇದ್ದಿಲ್ಲ, ಬಿಕಾಸ್ ಅವ್ರು ನನಗೆ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಹೊರಗಡೆ ಜನ ಕೇಳಿದ್ರೆ ಏನಪ್ಪ ಹೇಳೋದು ಅಂತ ಅಂದ್ಕೊಳ್ತಾ ಇದೆ. ಬಟ್ ಫೈನಲಿ ಮಾನಿಟೈಸೇಷನ್ ಆಗಿ ಅರ್ನಿಂಗ್ ಸ್ಟಾರ್ಟ್ ಆಗಿದೆ. ಅದು ಎಷ್ಟು ಜನ ಹೊಟ್ಟೆ ಉರ್ಕೊಂಡಿರ್ತಾರೋ ಗೊತ್ತಿಲ್ಲ, ನಿಜ ಹೊಟ್ಟೆ ಅಂತೂ ಉರ್ಕೊಂಡಿರ್ತಾರೆ. ಬಿಕಾಸ್ ನನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗಬಾರ್ದು ಅಂತಲೇ ತುಂಬಾ ಜನ ಅಂದ್ಕೊಂಡಿದ್ರು, ತುಂಬ ಜನ ಹೇಳಿದರೆ ಕೂಡ ನನ್ನ ಮುಂದೆ ಬೇಡ, ಏನು ಸ್ಟಾರ್ಟ್ ಮಾಡಿದ್ಯಾ, ಇದೆಲ್ಲ ಯಾಕೋ, ಬೇಡ ಬಿಡೋ ಅಂತೆಲ್ಲ ಹೇಳಿದ್ದಾರೆ. ಸೊ ಅವ್ರ ಮುಂದೆ ಅವ್ರಿಗೇನು ಗೊತ್ತಿರುತ್ತೆ ನಾವು ಯಾವ ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತೀವಿ. ನಮ್ಮ ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರೆಲ್ಲ ಕೆಟ್ಟವರ ಅಥವಾ ಬ್ಯಾಡ್ ವೀಡಿಯೋಸ್ ಹಾಕ್ತಾರೆ, ತುಂಬ ಹಳ್ಳಿ ಕಡೆ ತುಂಬಾ ರೂಮರ್ಸ್ ಹಬ್ಬಿಸ್ತಾರೆ ಆ್ಯಂಡ್ ತುಂಬ ಕೆಟ್ಟದಾಗಿ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ಹೇಳೋದಿಷ್ಟೇ, ನಿಮ್ಮ ಥಿಂಕಿಂಗ್ ಆಗಿರ್ಬೋದು, ಬಟ್ ಎಷ್ಟೋ ಜನ ಯೂಟ್ಯೂಬರ್ನ ನೀವು ನೋಡ್ತಾ ಇರ್ಬೋದು, ಎಷ್ಟೆಲ್ಲ ಅರ್ನಿಂಗ್ ಮಾಡಿ ಅವ್ರ ಲೈಫಲ್ಲಿ ಎಷ್ಟು ಸಕ್ಸಸ್ ಕಂಡಿದ್ದಾರೆ ಅಂತೇಳಿ. ಯಾರೇ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರಿಗೆಲ್ಲ ಹೇಳ್ತಾ ಇದ್ದೀನಿ, ದಯವಿಟ್ಟು ಮನೆಯಲ್ಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಮನೆಯಲ್ಲಿ ಇರೋರು ಸಪೋರ್ಟ್ ಇಲ್ದಲೇ ಅವರು ಅದೇನಂತಾರೆ, ಒಂದು ಧೈರ್ಯ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಸಿಗೋದಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ, ಹಸ್ಬೆಂಡ್ ಎಲ್ಲರೂ ನೀವು ಸಪೋರ್ಟ್ ಮಾಡಿದರೆ ಅವ್ರಿಗಿನ್ನೂ ಖುಷಿ ಆಗುತ್ತೆ, ಓ ನನಗೆ ಸಪೋರ್ಟ್ ಮಾಡೋರು ಇದ್ದಾರೆ, ನಾನಿನ್ನೂ ಗ್ರೋ ಅಪ್ ಆಗಬೇಕು, ನಾನಿನ್ನೂ ವೀಡಿಯೋಸ್ ಮಾಡೋಣ. ಅದೇ ಮನೇಲಿ ಏ ಅದನ್ನೇನು ವೀಡಿಯೋ ಹಾಕ್ತೀಯಾ ಹಂಗೆ ಹಿಂಗೆ ಅಂತ ಏನಾದರೂ ಅಂದ್ಬಿಟ್ರೆ ಕುಗ್ಗೋಗ್ಬಿಡ್ತಾರೆ. ನಿಜವಾಗ್ಲೂ ಯೂಟ್ಯೂಬ್ ಎಲ್ಲ ಒಂದು ರೆಸ್ಟ್ರಿಕ್ಷನ್ನು, ಎಲ್ಲ ಒಂದು ಇದನ್ನು ಫೇಸ್ ಮಾಡಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ದಯವಿಟ್ಟು ಮನೇಲಿರೋರು ನೀವು ಸಪೋರ್ಟ್ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಯಾ, ಇನ್ನೇನು ಹೇಳೋದು, ಅದೇ ಹೇಳಿದ್ನಲ್ಲ, ನಮ್ಮ ಹಳ್ಳಿಯಲ್ಲಿ ಥಿಂಕಿಂಗೇ ತುಂಬ, ನಾನು ತುಂಬಾ ಫೇಸ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ವೀಡಿಯೋಸ್ ಮಾಡಬೇಕಾದ್ರೆ ಹೊರಗಡೆ ಹೋದಾಗೆಲ್ಲ ಜನ ಇವರೇ ನೋಡು ಯೂಟ್ಯೂಬ್ ಸ್ಟಾರ್ಟಿಂಗ್ ಒಂಥರ ಅಂತಿದ್ರು, ಬಟ್ ಆದರೆ ಕೇಳೋಗಿಲ್ಲ. ನಮ್ಮ ಅಪ್ಪ ಅಮ್ಮ, ನನ್ನ ಹಸ್ಬೆಂಡು ಉತ್ತರ ಕೊಡ್ತಾ ಇದ್ರು, ಹೌದು ನಾವೇ ಸ್ಟಾರ್ಟ್ ಮಾಡಿರೋದು ಈ ರೀತಿ. ಅವಾಗ ಅವರಿಗೆ ಶೇಪ್ ಔಟ್ ಆದಂಗೆ ಆಗ್ತಾ ಇತ್ತು. ಈಗ ಯಾರು ತಾನೇ ನನಗೆ ಮಾತಾಡೋದಕ್ಕೆ ಆಗುತ್ತೆ ಹೇಳಿ, ಯಾಕಂದರೆ ನನ್ನ ಚಾನಲ್ ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಆಲ್ರೆಡಿ ನನಗೆ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಈಗ ಯಾರೂ ನನಗೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ, ಓಕೆ ಅವಳು ಸ್ಟಾರ್ಟ್ ಮಾಡಿದ್ಲು, ಅವಳು ಗ್ರೋ ಅಪ್ ಆಗ್ತಾ ಇದ್ದಾಳೆ, ಅವಳು ಅರ್ನ್ ಮಾಡ್ತಾ ಇದ್ದಾಳೆ ಯೂಟ್ಯೂಬ್ ಚಾನಲಿಂದ ಅಂತೇಳಿ
ಎಲ್ಲರೂ ಇನ್ನೂ ಖುಷಿ ಪಡ್ತಾರೆ, ಅವ್ರ ಮೈಂಡಲ್ಲಿರೋ ಥಿಂಕಿಂಗ್ ಎಲ್ಲರದು ಚೇಂಜ್ ಆಗುತ್ತೆ. ಕೆಲವೊಬ್ರು ಹೊಟ್ಟೆ ಉರ್ಕೊಳ್ಳೋರು ಉಟ್ಕೊಂತಾರೆ, ಇದ್ದೇ ಇರ್ತಾರಲ್ವಾ ಜನಗಳು ಸುತ್ತಮುತ್ತ. ಅವ್ರನ್ನ ಬಿಟ್ಟು ಒಳ್ಳೆ ರೀತಿ ಥಿಂಕ್ ಮಾಡೋರೆಲ್ಲರೂ ಖಂಡಿತ ಒಳ್ಳೆಯದನ್ನೇ ಬಯಸ್ತಾರೆ. ಸೊ ಇಷ್ಟು ದಿನ ನೀವೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಯಾರೆಲ್ಲ ನನಗೆ ಇಷ್ಟು ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ಇನ್ನು ಮುಂದೆ ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು 1 ಮಂತ್ ಆರ್ 2 ಮಂತ್ಸ್ ಒಳಗಡೆ ನನ್ನ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನು ಮುಂದೆ ನನ್ನ ಚಾನಲ್ನ ನಾನು ಸ್ಟ್ಯಾಂಡ್ ಅಪ್ ಮಾಡಿಕೊಂಡು ತುಂಬಾ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಕಂಟೆಂಟ್ ಇಟ್ಕೊಂಡು ನಾನು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಕಡಿಮೆ ವೀಡಿಯೋಸ್ ಬರುತ್ತೆ, ಬಿಕಾಸ್ ನನ್ನದು ಫೈನಲ್ ಸೆಮ್ ಆಗಿರೋದ್ರಿಂದ ತುಂಬಾ ಸ್ಟ್ರಗಲ್ ಇದೆ. ಆ್ಯಂಡ್ ಈ ಸೆಮ್ ನನಗೆ ತುಂಬ ವೆರಿ ಇಂಪಾರ್ಟೆಂಟ್ ಸ್ಕೋರ್, 3 ಸೆಮ್ಮಿಂದು ತುಂಬಾ ಚೆನ್ನಾಗಿದೆ. ಹಾಗೆ 3rd ಸೆಮ್ಮಲ್ಲಿ ನಾನು ಹಾರ್ಡ್ ವರ್ಕ್ ಮಾಡಿದ್ದೆ, ನಾನು ಕಾಲೇಜ್ಗೆ ಟಾಪರ್ ಬಂದಿದ್ದೀನಿ. ಆ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದೆ, ಬಟ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ. ಸೊ ಅದೇ ಖುಷಿಗೆ ನಾನು 4th ಸೆಮ್ ಕೂಡ ಟಾಪರ್ ಬರಬೇಕು, ಅಥವಾ ನಂದು ಸ್ಕೋರ್ ಹೈ ಅಲ್ಲೇ ಇರಬೇಕು ಅಂತೇಳಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರ ಸಪೋರ್ಟಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ನನ್ನ ಹೀಗೆ ಚಿಯರಪ್ ಮಾಡ್ತಾ ಇದ್ದೀನಿ. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇನ್ನ ಯಾರ್ಯಾರು ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹೀಗೆ ನನಗೆ ಇನ್ನು ಮುಂದೆನೂ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳಿ ಕೇಳ್ಕೊಳ್ತೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.